ಮತ್ತೆ ಮೀನಿನ ತಲೆ ನನ್ ತಲೆ ತಿನ್ಬೇಡ ಮೀನಿನ ತಲೆ ಮೀನಿನ ತಲೆ ತಿಂದಿದ್ದೀನಿ ತುಂಬಾ ಜನ ಇದಂತಾರೆ ಓ ನೀವು ದಪ್ಪ ಇದ್ದೀರಾ ಅಭಿ ನೋಡಿದ್ರೆ ಸಣ್ಣ ಇದ್ದೀರಾ ಸಣ್ಣ ಇದ್ದಾರೆ ಧರ್ಮದ ದೀಪ ಹಚ್ಚುವ ಶಾಂತಿಯ ಬೆಳಕ ಹಾಯ್ ಹಲೋ ನಮಸ್ಕಾರ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಂದಿನಂತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತಿನ ವಿಶೇಷತೆ ಏನಂತಂದರೆ ತುಂಬ ಜನ ಕೇಳಿರೋ ಪ್ರಶ್ನೆ ಮೇಲೇ ಬಂದಿದ್ದೀನಿ ಆಬ್ವಿಯಸ್ಲಿ ಅದಂತೂ ನಿಜ ಅದಕ್ಕೂ ಮೊದಲೇ ಎಲ್ಲರೂ ಚೆನ್ನಾಗಿದ್ದೀರಾ ತಿಂಡಿ ತಿಂದ್ರಾ ಎಲ್ಲರೂ ಭಗವಂತ ಆಯುಸ್ಸು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ನಮಗೆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಇಷ್ಟು ಆಶೀರ್ವಾದ ನೀಡ್ತಾ ಇದ್ದೀರಾ ನಿಮ್ಮಿಂದ ನಾವು ಇಲ್ಲಿವರೆಗೂ ಏನೋ ಬಂದಿದ್ದೀವಿ ಅನ್ನೋದಕ್ಕೆ ಯಾರೋ ಒಬ್ಬರು ಒಂದು ಎರಡು ಬ್ಯಾಡ್ ಕಮೆಂಟ್ ಹಾಕ್ಬೋದು ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಮುಂದಕ್ಕೆ ಬರ್ತಾ ಇದ್ದೀವಿ ಏನಪ್ಪ ಇವತ್ತು ವಿಚಾರ ಅಂತಂದರೆ ತುಂಬ ಜನ ಕೇಳೋರೆ ರಶ್ಮಿ ಅವ್ರನ್ನ ರಶ್ಮಿ ಅವರೇ ನೀವು ಫಸ್ಟ್ ಪಾಪು ಆದಾಗ ಯಾವ ಥರ ಸಿಂಪ್ಟಮ್ಸ್ ಇತ್ತು ಯಾವ್ದ್ರ ವಾಮಿಟ್ ಬಗ್ಗೆ ನೆನೆ ಹೇಳಿದ್ರಿ ಇವತ್ತು ನಿಮ್ಗೆ ಏನು ಅನ್ನಿಸ್ತಿತ್ತು ಏನೇನು ತಿನ್ಬೇಕನ್ನಿಸ್ತಿತ್ತು ಡಾಕ್ಟ್ರು ಏನೇನು ಹೇಳ್ತಿದ್ರು ಏನೇನು ತಿಂದಿದ್ರಿ ಅನ್ನೋದನ್ನು ಹಂಚ್ಕೊಳ್ಳಿ ನಮ್ಮ ವೀಕ್ಷಕರುಗಳ ಜೊತೆ ಅಂದ್ರೆ ನನ್ ವಾಮಿಟಿಂಗ್ ಇದ್ದಾಗ ಇತ್ತಲ್ಲ ಅದಕ್ಕೋಸ್ಕರ ನಾನು ಏನು ತಿಂದಿಲ್ಲ ಜಾಸ್ತಿ ಏನು ತಿಂದ್ರು ವಾಮಿಟ್ ಆಗ್ತಾ ಇತ್ತು ಬಟ್ ಡಾಕ್ಟರ್ ಹೇಳೋರು ಜಾಸ್ತಿ ಸೊಪ್ಪು ತರಕಾರಿ ಹಣ್ಣು ಎಲ್ಲ ತಿನ್ಬೇಕು ತುಂಬಾ ಜನ ಅನ್ನೋರು ಪಾಪ ಬೆಳ್ಳಗುಡ್ಬೇಕು ಅಂತ ಅಂದ್ರೆ ದಾಳಿಂಬೆ ತಿನ್ನಿ ಕೇಸರಿ ಕುಡೀರಿ ಅಂತ ಅದೆಲ್ಲ ಸುಳ್ಳು ಸುಳ್ಳು ಇರ್ಬೋದು ನಿಜನೂ ಇರ್ಬೋದು ಅದು ನನಗೆ ಗೊತ್ತಿಲ್ಲ ಬಟ್ ನಾನು ಏನು ತಿಂದಿಲ್ಲ ದಾಳಿಂಬೆನೂ ತಿಂದಿಲ್ಲ ಕೇಸರಿನೂ ಕುಡ್ದಿಲ್ಲ ಏನು ಕುಡ್ದಿಲ್ಲ ಬಟ್ ಆರೆಂಜ್ ಜಾಸ್ತಿ ತಿಂದಿದ್ದೀನಿ ಆರೆಂಜ್ ಜಾಸ್ತಿ ಆಮೇಲೆ ಮಧ್ಯ ತಿಂಗಳ ಒಂದೊಂದು ಒಂದು ಹದಿನೈದು ದಿನಕ್ಕೋ ಇಲ್ಲ ಒಂದು ಇಪ್ಪತ್ತು ದಿನಕ್ಕೋ ಒಂದ್ಸತಿ ಅವಕಾಡೋ ಜ್ಯೂಸ್ ಅಂದ್ರೆ ಬಟರ್ ಫ್ರೂಟ್ ಜ್ಯೂಸ್ ಬಟರ್ ಫ್ರೂಟ್ ಜ್ಯೂಸ್ ಕುಡೀರಿ ಬಟರ್ ಫ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಒಳ್ಳೇದು ಮತ್ತೆ ಮೀನಿನ ತಲೆ ನನ್ ತಲೆ ತಿನ್ಬೇಡ ಮೀನಿನ ತಲೆ ಮೀನಿನ ತಲೆ ತಿಂದಿದ್ದೀನಿ ಅದನ್ನು 8 ಮಂತ್ಸ್ ಆದ್ಮೇಲೆ ಮೀನ್ ತಿಂದ್ರೆ ಸಾಲ್ಮನ್ ಫಿಶ್ ಅಂತ ತಿನ್ನಿ ಅಂತ ಹೇಳಿದ್ರು ಬಟ್ ಅದ್ ನಮಗ್ ಸಿಗ್ಲಿಲ್ಲ ಮಾಮೂಲಿ ಮೀನ್ಗೆ 350 ನಮ್ಮೆಲ್ಲ ಸ್ನೇಹಿತರುಗಳು ಏನು ಗಂಡಸ್ಗಳು ಇದ್ರಿ ಇಲ್ಲಿ ಎಲ್ಲಾರು ನಿಮ್ ಹೆಂಗಸರಿಗೆ ತಲೆ ನಮ್ ತಲೆ ತಿನ್ಬೇಡಿ ಅಂತ ಒಂದೊಂದು ಮೀನಿನ ತಲೆ ಕೊಡಿಸ್ಬಿಡಿ ಅದು ಮೀನ್ ತಿನ್ನಿ ಯಾಕಂತಂದ್ರೆ ತುಂಬಾ ಒಳ್ಳೇದು ಬಟರ್ ಫ್ರೂಟ್ ಜ್ಯೂಸ್ ಅಂತೂ ಕುಡೀರಿ ವಾರಕ್ಕೆರಡಾರು ಕುಡೀರಿ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಆಮೇಲೆ ತುಂಬಾ ಚೆನ್ನಾಗಿ ಹೇಳ್ಬೇಕು ಅಂತಂದ್ರೆ ಸರಿಯಾಗಿ ಒಂದ್ ಬಿಗೆಗೆ ಒಂದ್ ಮಿಸ್ ಅನ್ನ ಉಂತಿರ್ಲಿಲ್ಲ ಇವಳು ಬರೀ ಜ್ಯೂಸ್ ಎಲ್ಲ ಇರೋದು ಫಸ್ಟ್ ಪ್ರೆಗ್ನೆನ್ಸಿ ಬಟ್ ಜ್ಯೂಸ್ ಅಂತ ಅಂದ್ರೆ ಜಾಸ್ತಿ ಜ್ಯೂಸ್ ಅಲ್ಲ ಅದು 8 ಮಂತ್ಸ್ ಆದ್ಮೇಲೆ ನಾನು ಜ್ಯೂಸ್ ಅಂತ ಕುಡಿಯಕ್ಕೆ ಇದ್ ಮಾಡಿದ್ದು ಈ ಸತಿ ಅಂದ್ರೆ ಪರವಾಗಿಲ್ಲ ಒಂದ್ ಸ್ವಲ್ಪ ಸ್ವಲ್ಪ ತಿಂತಾವಳೆ ಊಟನೇ ಸೇರಲ್ಲ ಇವಾಗ ಸತಿ ಪ್ರೆಗ್ನೆನ್ಸಿಗೂ ಈ ಸತಿ ಪ್ರೆಗ್ನೆನ್ಸಿಗೂ ಏನಪ್ಪ ವ್ಯತ್ಯಾಸ ಅಂದ್ರೆ ವಾಮಿಟ್ 6 ತಿಂಗಳಿಗೆ ಸ್ವಲ್ಪ ಕಮ್ಮಿ ಆಯ್ತು ಇವಾಗ್ಲೂ ಅವಾಗೊಂದ್ಸತಿ ಇವಾಗೊಂದ್ಸತಿ ಮಾಡ್ತಾ ಇರ್ತಾಳೆ ಆಮೇಲೆ ತುಂಬಾ ಜನ ಕೇಳಿದೀರಾ ನಿಮ್ ಪಾಪು ಕೂದ್ಲು ಹುಡ್ತಾಗೇನೆ ತುಂಬಾ ಇಲ್ಲಿ ತನ ಇತ್ತ ಅವನು ಕೂದ್ಲು ತುಂಬಾನೇ ತುಂಬಾ ಉದ್ದ ಇತ್ತು ಕೂದ್ಲು ತುಂಬಾ ಜನ ಹೇಳ್ತಾರೆ ಅದಕ್ಕೋಸ್ಕರ ವಾಮಿಟಿಂಗ್ ಜಾಸ್ತಿ ಇತ್ತು ಅಂತ ಹೇಳ್ತಾರೆ ಹೌದು ಇರ್ಬೋದು ಬಟ್ ಅವ್ನ ಹೇರ್ಸ್ ಅಂತ ತುಂಬಾ ಸಕಾಲಾಗಿತ್ತು ತುಂಬಾ ಚೆನ್ನಾಗಿತ್ತು ಆಮೇಲೆ ಎಲ್ಲದಕ್ಕಿಂತ ವಿಶೇಷತೆ ಏನಪ್ಪ ಅಂದ್ರೆ ಇವತ್ತು ನಾವು ಪೂಜೆ ಮಾಡಿ ಮನೆಯಿಂದ ಹೊರಡ್ತಾ ಇದ್ವಿ ಅಂದ್ರೆ ಏನೋ ಒಂದು ಫೋಟೋಶೂಟ್ ಇದೆ ಮಾಡಿಸ್ಬೇಕು ಶ್ರೀರಾಮ ಒಂದು ಅಂತ ಹೇಳಿದ್ವಿ ಶ್ರೀರಾಮ ಮತ್ತೆ ಸೀತೆ ಅದು ಅದನ್ನ ಮಾಡ್ಸಕ್ಕೆ ಅಂತ ಹೊರಡ್ಬೇಕಾದ್ರೆ ಪೂಜೆ ಮಾಡಿ ನಾವು ಯಾವತ್ತು ಗುರುವಾರ ನಮ್ಮ ಮನೇಲೆ ಒಂಥರ ಹಬ್ಬ ತರ ಇರ್ತದೆ ಯಾವ ತರ ಇತ್ತು ಅದೊಂದು ಸರ್ಪ್ರೈಸ್ ಹೆಂಗಾಯ್ತು ಅಂತಂದ್ರೆ ನಮ್ಗೆ 2 ಸತಿ 3 ಸತಿ ಅದು ಸರ್ಪ್ರೈಸ್ ಆಗಿದ್ದು ಏನು ಅಂತ ವಿಡಿಯೋ ಹಾಕ್ತೀವಿ ನೋಡ್ಕೊಂಡು ಧರ್ಮದ ದೀಪ ಹಚ್ಚುವ ಶಾಂತಿಯ ಬೆಳಕ ಚೆಲ್ಲುವ
ನೋಡಿದ್ರಲ್ಲ ನೀವು ವಿಡಿಯೋ ನೋಡಿದ್ರಲ್ಲ ರಾಯರನ್ನ ನೋಡಿದ್ರಲ್ಲ ಏನ್ ಅನಿಸ್ತು ನಿಮ್ಗೆ? ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ರಾಯನ ನಮ್ದವರು ಹೇಳ್ತೀನಿ, ರಾಯರು ಕೈ ಬಿಡಲ್ಲ. ನೀವು ಯಾವತ್ತು ಇದಾಗಲ್ಲ, ನೀವು ಭಕ್ತಿಯಿಂದ ನಡ್ಕತ್ತು, ನೀವು ಕರೆಕ್ಟ್ ಆಗಿತ್ತು ಅಂತಂತಂದ್ರೆ ದೇವರು ನಿಮ್ನ ಆರಾಮಾಗಿ ನೀವು ಅನ್ಕೊಂಡಿರೋದು ನೀವು ಇದ್ ಮಾಡೋದು ಏನೇ ಒಂದು ನೀವು ಅನ್ಕೊಂಡಿರ್ತೀರ ಅದಕ್ಕೆ ಸಾಥ್ ಕೊಟ್ಟೆ ಕೊಡ್ತಾನೆ ದೇವರು ಅಂತ ಹೇಳ್ಬೋದು. ಇನ್ನೊಂದ್ ವಿಷಯ ಅಂತ ಅಂದ್ರೆ, ನೀವ್ ರಾಯರ್ನ ನಂಬದ್ಮೇಲೆ ನಿಮಗ್ ಯಾರು ಕೆಟ್ಟದ್ ಬಯಸ್ತಾರಲ್ಲ ಅವ್ರನ್ನ ಆಟೋಮೆಟಿಕ್ ಆಗಿ ದೂರ ಮಾಡ್ಬಿಡ್ತಾರೆ. ಹೌದು, ಏನು ಮಾಡಲ್ಲ ಅಂದ್ರೆ ನಾವು ಅಯ್ಯೋ ನನ್ಗೆ ನನ್ ಮಾತ್ರ ಚೆನ್ನಾಗಿಟ್ಟಿರಪ್ಪ ಅವ್ರಿಗೆ ಇದ್ ಮಾಡಪ್ಪ ಏನು ಭಗವಂತಕ್ಕೆ ನಾವು ಯಾರಿಗೂ ತೊಂದ್ರೆ ಆಗಿಲ್ದಂಗೆ ಇರುವಂಗೆ ಮಾಡಪ್ಪ ಅಂತಂದ್ರೆ ಸಾಕು, ಅವ್ನ ಪಾಡಿಗೆ ಅವ್ನು ನೋಡ್ಕೊಂತ ನಿಮ್ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಹೋಯ್ತಾ ಇರ್ಬೋದು. ಬಟ್ ನಮಗ್ ಗೊತ್ತಿರಲ್ಲ ಅವರು ನಮಗ್ ಕೆಟ್ಟದ್ ಬಯಸ್ತಿದ್ದಾರೆ ಅಂತ. ಬಟ್ ಅವ್ರು ದೂರ ಆದಾಗೆ ಅನ್ಕೋಬೇಕ್ ನಾವು ರಾಯರೇ ದೂರ ಮಾಡಿದ್ರು. ನಿಜ ನಿಜ, ನಮಗ್ ಒಳ್ಳೇದ್. ಇದು ನೀವು ತುಂಬಾ ಜನ ನೀವು ರಾಯರ್ನ ನೀವು ಪಾಲಿಸ್ತಾ ಇರ್ತೀರಲ್ಲ ಅವ್ರಿಗೆಲ್ಲ ಇದು ಅನುಭವ ಆಗಿರ್ತದೆ. ನೀವು ಯಾರು ನಿಮ್ಮ ಲೈಫ್ ಅಲ್ಲಿ ತುಂಬಾ ಆಟ ಆಡಿರ್ತಾರೆ, ಮೋಸ ಮಾಡಿರ್ತಾರೆ, ಅವರು ಜೊತೆಲೆ ಇರ್ತಾರೆ ಅನ್ಕೊಳ್ಳಿ, ಜೊತೆಲೆ ಇದ್ದು ಮೋಸ ಮಾಡ್ತಾ ಇರ್ತಾರೆ ಅನ್ಕೊಳ್ರಿ, ಭಕ್ತಿಯಿಂದ ನಮ್ಮಪ್ಪ ಏನೋ ಹಿಂಗ ಆಯ್ತಾ ಇದೆ ಯಾಕೋ ನಂಗೆ ಸರಿ ಬರ್ತಾ ಇಲ್ಲ ಅಂತ ನೀನ್ ಏನೋ ಒಂದ್ ಕೂತ್ಕೊಂಡು ಕೇಳಕಂದೆ ಅಂತಂದ್ರೆ ನೀವು ಅದು ಆಟೋಮೆಟಿಕಲಿ ಒಳ್ಳೇದಾಗುತ್ತೆ, ನಿಮ್ಮ ಮೈಂಡ್ ಫ್ರೀ ಆಗುತ್ತೆ. ಆದಷ್ಟು ಎಲ್ಲಾರು ಫ್ರೀ ಇದ್ದಾಗ ಒಂದ್ಸತಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ನೀವ್ ಅನ್ಕೊಳ್ಳೋದ್ ನಿಮ್ಮ ಮನ್ಸಲ್ಲಿ ಆ ಬೃಂದಾವನ್ ಮುಂದೆ ಆ ಇದ್ರ ಮುಂದೆ ಕೇಳ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಆ ಏನು ರಾಯರದು ಒಂದು ಮಂಟಪ ಇದೆ ಅಲ್ಲಿ ಕೇಳ್ಕೊಳ್ಳಿ ನಿಂತ್ಕೊಂಡು, ತುಂಬಾ ಒಳ್ಳೇದಾಗುತ್ತೆ. ತುಂಬಾ ಅಂದ್ರೆ ಅದು ಲೆಕ್ಕಕ್ಕಿಲ್ದಂಗೆ ಒಳಗಡೆಯಿಂದ ಇನ್ಸ್ಪೈರ್ ಆದಂಗ ಅದು ಒಂಥರ ತುಂಬಾ ಚೆನ್ನಾಗಿರ್ತದೆ. ಅಂದ್ರೆ ಅದು ಕೂದ್ಲು ಆಮೇಲೆ ಮೊಟ್ಟೆ ತಿನ್ನಕ್ ಹೇಳ್ತಾರೆ, ಬಟ್ ನಾನು ಮೊಟ್ಟೆ ತಿಂದ್ರೆ ವಾಮಿಟಿಂಗ್ ಆಗ್ತಾ ಇತ್ತು, ಮೊಟ್ಟೆ ತಿಂದಿಲ್ಲ. ಇಷ್ಟು ನಂದು ಜ್ಯೂಸ್ ಅಂದ್ರೆ ಆರೆಂಜು ಮತ್ತೆ ಬಟರ್ ಫ್ರೂಟ್ ಜ್ಯೂಸು ಮೀನು ಇವು ಮೂರಂತೂ ಚೆನ್ನಾಗ್ ತಿನ್ನಿ ತುಂಬಾ. ಅಂದ್ರೆ ಇವಳು ಏನು ವಾನ್ವಂಗೇನ್ ತಿನ್ಲಿಲ್ಲ, ಸ್ವಲ್ಪ ಸ್ವಲ್ಪ ತಿಂದವಳೆ ಸ್ಕಿನ್ ಗ್ಲೋ. ಬಟ್ ನನ್ ಮಗನ್ಗೆ ನನ್ಗೆ ಅನ್ಕೋತೀನಿ ತುಂಬಾ ಜನ ನೋಡೋದ್ರಿಂದ ಆರೆಂಜ್ ತಿನ್ನೋದ್ರಿಂದ ಸ್ಕಿನ್ ವೈಟ್ ಆಗುತ್ತೆ ಮತ್ತೆ ಸ್ಕಿನ್ ತುಂಬಾ ಚೆನ್ನಾಗೂ ಆಗುತ್ತೆ. ಅದು ಹಾಳ್ ಬಸ್ತಿ ಐದನ ಮೈದಾ ಅದಲ್ಲ ಈಗ್ಲೂ ಬರ್ರಿ ತಿನ್ಸದೆ ಏನು ತಿನ್ನೋದಿಲ್ಲ, ದಾಳಿಂಬೆ ಕೊಟ್ರು ತಿನ್ನೋದಿಲ್ಲ, ಸೇಬ್ ಕೊಟ್ರು ತಿನ್ನೋದಿಲ್ಲ, ಇದು ಹೊಟ್ಟೆಲೆ ಇದು ಬೇಸ ಮಾಡಿಸ್ಬಿಟ್ಟು ಇವೆಣ್ಣು ಬರೀ ಅದನ್ನೇ ಕೇಳ್ತದ ವೈದ್ಯ ಬರ್ರಿ ಒಂದ್ ಕಿತ್ಲೇನ್ ಬೇಕಾದ್ರೆ ತಿಂತಾನೆ ಊಟ ಮಾಡದೆ. ಆದ್ರೆ ಬೇರೆ ದಾಳಿಂಬೆ ಸೇಬು ಇವೆಲ್ಲ ಈ ಪ್ರೆಗ್ನೆನ್ಸಿಲು ಒಂದ್ ದಾಳಿಂಬೆ ಒಂದೇ ಒಂದ್ ಸಿಂಗಲ್ ದಾಳಿಂಬೆನು ತಿಂದಿಲ್ಲ, ಒಂದೇ ಒಂದ್ ಆಪಲ್ ತಿಂದಿಲ್ಲ, ನಾನು ಕಿತ್ಲೇನು ತಿಂದಿಲ್ಲ ಈ ಸತಿ. ಈ ಸತಿ ಕಿತ್ಲೇನು ತಿಂದಿಲ್ಲ, ಅವೈದ ಅದ್ ಹೆಂಗ್ ತಿಂದದ, ನೆಕ್ಸ್ಟ್ ಹುಟ್ಟದ್ ಹೆಣ್ಣು ಆ ಹೆಣ್ಣು ಅದ್ ಹೆಂಗ್ ತಿಂದದ ಅವೆಣ್ಣು ವೈದ್ನು ಏನೋ ಗೊತ್ತಿಲ್ಲ. ಫ್ರೂಟ್ಸ್ ಅಂತ ಮುಟ್ಟೆ ಇಲ್ಲ ಇನ್ನು. ನೆಕ್ಸ್ಟ್ ಸುಮಾರು ಕ್ವಶನ್ ಗಳು ಕೇಳವ್ರೆ ಹೇಳಿ ಇನ್ನೊಂದೆರಡು ಕ್ವಶನ್ ಗಳಿಗೆ ಏನು. ಆಮೇಲೆ ತುಂಬಾ ಜನ ಇದಂತಾರೆ, ಓ ನೀವು ದಪ್ಪ ಇದ್ದೀರಾ, ಅಭಿ ನೋಡಿದ್ರೆ ಸಣ್ಣ ಇದ್ದೀರಾ, ಸಣ್ಣ ಇದ್ದಾರೆ, ನೀವು ತುಂಬಾ ಚೆನ್ನಾಗ್ ನೋಡ್ಕೋತೀರಾ. ನಾನು ಒಂದ್ ಹೇಳ್ಬೇಕು ಅಂತ ಅಂದ್ರೆ, ದಪ್ಪ ಇದಾರೆ ಅಂತ ಪ್ರೀತಿ ಮಾಡೋದಲ್ಲ, ಸಣ್ಣ ಇದಾರೆ ಅಂತ ಪ್ರೀತಿ ಮಾಡೋದಲ್ಲ, ಅದು ಮನ್ಸಿಂದ ಬರ್ಬೇಕು ಪ್ರೀತಿ ಅನ್ನೋದು. ಹೌದು, ಈಗ ನಾನ್ ಕೇಳ್ತೀನಿ ಒಂದೇ ಒಂದೇ ಒಂದ್ ಮಾತು, ಎಲ್ಲಾರ್ಗೂ ಅಲ್ಲ ಇದು. ಎಷ್ಟು ಜನ ಸ್ಲಿಮ್ ಆಗಿ ಸ್ಮಾರ್ಟ್ ಆಗಿ ಎಲ್ಲ ಅವ್ರೆ, ಎಲ್ಲಾರ್ಗೂ ಅಲ್ಲ ಇದು, ಎಲ್ಲೋ ಒಂದಷ್ಟು ನೂರರಲ್ಲಿ ಸಾವಿರದಲ್ಲಿ ಒಬ್ಬರು ಅಷ್ಟೇ. ಅಂದ್ರೆ ಅಂತವ್ರು ಎಲ್ಲ ಕರೆಕ್ಟ್ ಆಗಿದಾರ ನಾನ್ ಕೇಳೋದು, ಯಾರು ಒಬ್ರು ಇಬ್ರು ಅನ್ಯಾನ್ಯವಾಗಿರಲ್ಲ, ಎಷ್ಟೇ ಚೆನ್ನಾಗಿದ್ರು ಅವ್ರು ನೋಡಕ್ಕೆ ಪರ್ಫೆಕ್ಟ್ ಜೋಡಿ ಅನ್ಸಿದ್ರು ಅಷ್ಟಕ್ಕಷ್ಟೇ ಅನ್ನೋಂಗ್ ಇರ್ತದೆ. ಹಾಗಾಗಿ ಇಷ್ಟೇ ನನ್ ಹೇಳಕ್ ಇಷ್ಟಪಡೋದೇನ ಅಂದ್ರೆ, ನಾನೇನ್ ಹೇಳೋದು ಅಂತ ಅಂದ್ರೆ, ಇವಾಗ ದಪ್ಪ ಇದ್ರೇನು ಸಣ್ಣ ಇದ್ರೇನು, ಹೌದು ಇವಾಗ ಏನದೇನು, ಈಗ ಯಾರು ನೀವುಗಳು ಮೆಚ್ಕೊಂಡಿಲ್ವಾ, ನೀವ್ ಇಷ್ಟು ಪ್ರೀತಿ ತೋರಿಸ್ತಾ ಇಲ್ವಾ, ನಾವ್ ಯಾರಿಗಾರ ಮೆಚ್ಚಬೇಕು ಯಾರಿಗಾರ ಇದ್ ಮಾಡ್ಬೇಕು ಅಂತ ಬದುಕ್ಬಾರ್ದು ಯಾವತ್ತು. ನಮ್ ಪ್ರೀತಿ ನಮ್ಗ್ ಅನ್ಯೋನ್ಯತೆ, ನಾವ್ ಇಷ್ಟ ಪಟ್ಟಿದೀವಿ. ಆಮೇಲೆ ಎಲ್ಲಾರು ಕೇಳ್ತಾ ಇದೀರಾ ನಿಮ್ದು ಲವ್ ಸ್ಟೋರಿ, ನೆಕ್ಸ್ಟ್ ವಿಡಿಯೋ ಮಾಡಾಕ್ತೀವಿ ಇಲ್ಲ ನಿಮ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಆದಂತ, ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ಕಂಟೆಂಟು ಏನೇನೆಲ್ಲ ಇರುತ್ತೆ ಸರ್ಪ್ರೈಸ್ ಎಲ್ಲಾನು ನಾವ್ ನಿಮ್ಗೆ ಹೇಳ್ತೀವಿ ಇವತ್ತೊಂದು. ಬಟ್ ನಾನ್ ಏನ್ ಹೇಳೋದು ಅಂತ ಅಂದ್ರೆ, ಪ್ರತಿ ಮನೇಲಿನೂ ದಪ್ಪಕ್ಕೂ ಇರ್ತಾರೆ ಸಣ್ಣಕ್ಕೂ ಇರ್ತಾರೆ, ನಿಮ್ ಅಮ್ಮನೇ ಆಗ್ಬೋದು ಅಕ್ಕನೇ ಆಗ್ಬೋದು ಯಾರೇ ಆಗಿದ್ದೇ ಇರ್ತಾರೆ ಮನೇಲಿ ಯಾರಾದ್ರೂ ಒಬ್ಬರು ಇದ್ದೇ ಇರ್ತಾರೆ. ದಪ್ಪ ಆಗಿರಲ್ಲ ಅವ್ರಿಗೆ, ಏನಾದ್ರು ಒಂದ್ ಸಮಸ್ಯೆ ಏನಾದ್ರು ಇರುತ್ತೆ, ಇಲ್ಲಾಂದ್ರೆ ಏನಾದ್ರು ಇರುತ್ತೆ, ಅದ್ ನೋಡ್ಬಿಟ್ಟು ಓ ಚೆನ್ನಾಗಿರೋರ್ನೇ ಲವ್ ಮಾಡ್ಬೇಕು, ಚೆನ್ನಾಗಿಲ್ದಿರೋರ್ನಿಂತ ಸಣ್ಣಕ್ಕಿದೆ ಅಂತ ಫೋಟೋ ಹಾಕ್ತೀನಿ ನೋಡ್ರಿ. ಆಮೇಲೆ ಆಫ್ಟರ್ ಜಾಂಡಿಸ್ ಆಗಿ ಒಂದ್ ತಿಂಗಳು ಐಸು ಅಲ್ಲಿದ್ದು ಈ ತರ ಆಗಿರೋದು ಪೂರ್ತಿ ಮಾಹಿತಿ. ಏನಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀನಿ, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಏನು ಎತ್ತ. ಬಟ್ ದಪ್ಪ ಇದಾರೆ ಚೆನ್ನಾಗಿಲ್ಲ ಅಂತ ಯಾರನ್ನೂ ಕೀಳಾಗಿ ನೋಡ್ಬೇಡಿ,
ಯಾವತ್ತು ಮನಸ್ಸಿಂದ ಪ್ರೀತಿ ಕೊಡಿ, ಯಾಕಂತಂದ್ರೆ ಇರೋದು ಒಂದ್ ಜನ್ಮ, ಇರಷ್ಟಿನ ಎಂಜಾಯ್ ಮಾಡ್ರಿ. ಸುಮ್ನೆ ಅಯ್ಯೋ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಂತ ಅನ್ಕೊಂಡೋದ್ರೆ ಜೀವನ ನಡೆಯಲ್ಲ. ಓಕೆ, ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಬರ್ತೀನಿ. ಇವತ್ತು ಫೋಟೋಶೂಟ್ ಥ್ಯಾಂಕ್ ಯು ಸೋ ಮಚ್.